ಈ ಕಟ್ಟಡ ಪಾಳು ಬಿದ್ದು ಹಲವು ದಶಕಗಳೇ ಕಳೆದಿತ್ತು. ಊರಿನ ಜನತೆಗೆ ಅದರೊಳಗೆ ಏನಿರಬಹುದು ಎನ್ನುವ ಕುತೂಹಲ ಜೋರಾಗಿತ್ತು. ಗಿಡಗಂಟಿಗಳು ಬೆಳೆದಂತಹ ಅದರ ಒಳಗಡೆ ಏನಿರಬಹುದು ಎಂದು ಅನ್ವೇಷಣೆಗೆ ಹೊರಟ ಊರವರಿಗೆ ದೊಡ್ಡ ಅಚ್ಚರಿಯೇ ಎದುರಾಯಿತು. ಉಡುಪಿ ಗಡಿಮಜಲಿನ ಕೊಲ್ಲಕೊಳ್ಳಿ ಊರಿನಲ್ಲಿ ಜನಕಂಡ ಅಚ್ಚರಿ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಪಾಳು ಬಿದ್ದ ಕಟ್ಟಡವನ್ನೊಮ್ಮೆ ನೋಡಿ. ಕೆಲ ದಿನಗಳ ಹಿಂದೆ ನೋಡಿದ್ರೆ ಇದರ ಸುತ್ತ ದೊಡ್ಡ ಪೊದೆಯೊಂದು ಬೆಳೆದಿತ್ತು. ಸರಿಯಾಗಿ ಕಣ್ಣಾಡಿಸಿದ್ರೆ ಮಾತ್ರ ಅದರೊಳಗೆ ಕಟ್ಟಡವಿತ್ತು ಎಂದು ಗೊತ್ತಾಗ್ತಿತ್ತು. ಹಲವು ದಶಕಗಳಿಂದ ಈಗಿರುವ ಕಟ್ಟಡದ ಬಗ್ಗೆ ಉಡುಪಿ ಜಿಲ್ಲೆಯ ಹೊರವಲಯದ ಜನತೆಗೆ ಕುತೂಹಲವಿತ್ತು. ಆದರೆ ಏನು ಅಂತ ಗೊತ್ತಾಗ್ತಿರಲಿಲ್ಲ. ಊರಿನ ಹಿರಿಯರು ತುಳುನಾಡಿನ ಕಾರಣೀಕದ ಬಬ್ಬುಸ್ವಾಮಿ ದೈವಸ್ಥಾನವಿತ್ತು ಎಂದು ಹೇಳುತ್ತಿದ್ರು. ಕೊನೆಗೂ ಯುವಕರ ಒತ್ತಾಸೆಯಂತೆ ಊರಿನ ಜನರೆಲ್ಲ ಒಂದಾಗಿ ಪೂಜೆ ನಡೆಸಿ ಕಟ್ಟಡವನ್ನ ಸ್ವಚ್ಛಗೊಳಿಸಿದಾಗ, ನೆಲ ಅಗೆದಾಗ ಪಂಚಲೋಹದ ಬಬ್ಬುಸ್ವಾಮಿ ವಿಗ್ರಹ, ದೈವದ ಆಯುಧಗಳು, ಆಭರಣಗಳು ಪತ್ತೆಯಾಗಿವೆ. ಪ್ರಾಚೀನದ ಮೂರ್ತಿ ಒಂದು ಸಿಕ್ಕಿದೆ, ಮತ್ತು ಆಯುಧ ಸಿಕ್ಕಿದೆ, ಗಂಟೆಮಣಿ ಮತ್ತು ದೀಪದ ಬಟ್ಟಲು ಅದೆಲ್ಲ ಸಿಕ್ಕಿದೆ. ಒಂದಷ್ಟು ಚಿಲ್ಲರಿ ಕಾಸೆಲ್ಲ ಸಿಕ್ಕಿದೆ. ಇದನ್ನೆಲ್ಲ ಬಾಲಾಲ ಮಾಡಿ ಅದರ ಒಳಗೆ ಈಗ ಇರಿಸಿದ್ದೇವೆ. ನಾಳೆಯ ದಿವಸ ಇದನ್ನು ಎಲ್ಲ ಬಿಚ್ಚಿ ರೀಫೌಂಡೇಶನ್ ಮಾಡಿ ಇದನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ನಾವೆಲ್ಲ ಹೊರಟಿದ್ದೇವೆ ಈ ಗ್ರಾಮದ. ಇದಕ್ಕೆ ಎಲ್ಲರೂ ನಿಮ್ಮ ಇನ್ನು ದೇವರ ಪ್ರಶ್ನಾಚಿಂತನೆ ಪ್ರಕಾರ ಇದು ಬಬ್ಬುಸ್ವಾಮಿ ದೇವರ ಗುಡಿಯಾಗಿದ್ದು ಹಿಂದಿನ ಕಾಲದಲ್ಲಿ ಉತ್ಸವ ಪೂಜೆಗಳು ನಡೆಯುತ್ತಿತ್ತು. ಕಾಲಕ್ರಮೇಣ ಜೀರ್ಣಾವಸ್ಥೆಗೆ ತಲುಪಿ ಭೂಗರ್ಭ ಸೇರಿತ್ತು. ಹಲವು ದಶಕಗಳಿಂದಲೂ ಹೀಗಿರುವ ದೈವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಬೇಕೆಂದು ನಿರ್ಧರಿಸಿದ್ದಾರೆ. ಊರವರು ಒಟ್ಟಾಗಿ ಸದ್ಯ ಸಿಕ್ಕಿದ ಮೂರ್ತಿ ಆಭರಣಗಳನ್ನು ಬಾಲಾಲಯ ನಿರ್ಮಿಸಿ ಅದರಲ್ಲಿಟ್ಟು ಮುಂದೆ ದೈವಸ್ಥಾನ ನಿರ್ಮಾಣವಾದ ಬಳಿಕ ಇದೇ ಮೂರ್ತಿಯನ್ನ ಪ್ರತಿಷ್ಠಾಪಿಸಲು ತೀರ್ಮಾನ ಮಾಡಲಾಗಿದೆ. ಊರಿನಲ್ಲೆಲ್ಲ ಎಲ್ಲ ದೈವ ದೇವಸ್ಥಾನಗಳು ಜೀರ್ಣೋದ್ಧಾರಗೊಳ್ತವೆ, ನಮ್ದೊಂದು ಊರಿನದ್ದು ಯಾಕೆ ಮಾಡಲಿಕ್ಕಾಗುವುದಿಲ್ಲ ಅಂಥೇಳಿ ನಾವೊಂದು 5 ವರ್ಷದಿಂದ ಇದರ ಬೆನ್ನ ಹಿಂದೆ ಬಿದ್ದು ಈಗ ಒಂದು ಜೀರ್ಣೋದ್ಧಾರ ಮಾಡಬೇಕು ಹೇಗಾದರೂ ಮಾಡಿ ಅಂಥೇಳಿ ಪ್ರಯತ್ನ ಪಡ್ತಾ ಇದ್ದೇವೆ. ಆದರೆ ಈಗ ದೈವದ ದರ್ಶನದಲ್ಲಿ ಒಳಗೆ ಹೋಗಿ ಎಲ್ಲರೂ ಅಂದರೆ ಅಲ್ಲಿ ಫುಲ್ ಹುತ್ತೆಲ್ಲ ಬೆಳೆದಿತ್ತು, ಒಳಗೆ ದೇವಸ್ಥಾನದ ಒಳಗಡೆ ಎಲ್ಲ ಹುತ್ತೆಲ್ಲ ಬೆಳೆದಿತ್ತು. ಅಂದರೆ ಅದರ ಮೇಲ್ಛಾವಣಿ ಎಲ್ಲ ಬಿದ್ದು ಹೋಗಿದೆ ಮೊದಲೇ, ಈಗೆಲ್ಲ ಹುತ್ತೆಲ್ಲ ಬೆಳೆದಿತ್ತು. ಆ ಹುತ್ತನ್ನೆಲ್ಲ ಅಗ್ಗಿದ್ರು ಎಲ್ಲ, ಅಗ್ಗಿದ್ದೆಲ್ಲ ನೋಡುವಾಗ ಅದರಲ್ಲಿ ನಮಗೆ ಅಂದರೆ ಒಂದು ಬಬ್ಬುಸ್ವಾಮಿ ಒಂದು ಮೂರ್ತಿ ಸಿಕ್ಕಿದೆ. ಆಮೇಲೆ ತನ್ನಿಮನಿಗ ದೇವಿಯದ್ದು ನೆತ್ತಿ ಭಕ್ತಲ್ ಅಂತ ಹೇಳ್ತೇವೆ ತುಳುವಿನಲ್ಲಿ, ಅದು ಸಿಕ್ಕಿದೆ. ಆಮೇಲೆ ಒಂದು ಹಣ ಸ್ವಲ್ಪ ಸಿಕ್ಕಿದೆ, ಅಂದರೆ ಚಿಲ್ಲರೆ ಹಣ ಡಬ್ಬದಲ್ಲಿದ್ದಂಥದ್ದು. ಆಮೇಲೆ ದೈವದ್ದು ಕಡ್ಸಲೆ, ಆಮೇಲೆ ಪೂಜೆ ಮಾಡುವಂಥ ಕೆಲವು ಸಾಮಗ್ರಿಗಳಲ್ಲಿ ಇನ್ನು ಮುಂದೆ ಈಗ ಇದ್ದದ್ದನ್ನೆಲ್ಲ ಕೆಡವಿ ದೇವಸ್ಥಾನವನ್ನು ಕೆಡವಿ ಇನ್ನು ಹೊಸತು ಬೇರೆ ಒಂದು ಚಿಕ್ಕ ಮಟ್ಟಿನಲ್ಲಿ, ಅಂದರೆ ನಮ್ಮದು ಯಾಕಂತ ಹೇಳಿದ್ರೆ ನಮ್ಮದು ಚಿಕ್ಕ ಗ್ರಾಮ, ಯಾಕಂದರೆ ಇಲ್ಲಿ ನಾವೆಲ್ಲರೂ ಒಂದೇ ರೀತಿ ಇರುವಂಥರ ಎಲ್ಲ ಹುಡುಗರು. ಆಮೇಲೆ ನಮ್ಮಲ್ಲಿ ಅಂದರೆ ಜನಸಂಖ್ಯೆ ಎಲ್ಲ ತುಂಬ ಕಡಿಮೆ ಇದೆ, ಆದ್ದರಿಂದ ನಾವೊಂದು ಸಣ್ಣ ಮಟ್ಟಿನಲ್ಲಿ ನಮ್ಮದು ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟು ಮಾಡಬೇಕಂತ ಇವತ್ತು ಈಗ ಎಲ್ಲ ಸೇರಿದ್ದೇವೆ. ಅದಕ್ಕೆ ಎಲ್ಲರದ್ದೊಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಸಹಕಾರ ನಮಗೆ ಬೇಕೆ. ಒಟ್ಟಿನಲ್ಲಿ ಬಬ್ಬುಸ್ವಾಮಿ ದೈವ ಈ ರೀತಿಯ ಪವಾಡ ನಡೆಸಿ ತಮ್ಮ ಇರುವಿಕೆಯನ್ನು ಸಾಬೀತುಪಡಿಸಿದೆ. ದೈವಸ್ಥಾನ ನಿರ್ಮಿಸುವ ಪುಣ್ಯ ಕೆಲಸ ಊರವರು ಒಟ್ಟಾಗುವ ಸಂದರ್ಭ ಈ ಮುಖೇನ ಕೂಡಿ ಬಂದಿದೆ.